ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವ್ಯವಹಾರ ಅಧ್ಯಯನದ ಅಧ್ಯಾಯ ಒಂದು ವ್ಯವಹಾರ ನಿರ್ವಹಣೆ ಕಲಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಈಗ ಇಲ್ಲಿ ಕೆಲವು ಚಿತ್ರಗಳನ್ನು ನಿಮಗೆ ತೋರಿಸ್ತೇನೆ ಈ ಚಿತ್ರದಲ್ಲಿ ಕಾಣ್ತಾ ಇರೋದೇನು ನಿಮಗೆ ಎಸ್ ಛದ್ಮವೇಷದ ಮಕ್ಕಳು ಜಾಥಾವನ್ನ ಮಾಡ್ತಾ ಇರುವಂಥ ಚಿತ್ರ ನೋಡಿದ್ರಿ ಈಗ ನೋಡಿ ಮಕ್ಕಳೇ ಮತ್ತೊಂದು ದೃಶ್ಯ ಬರ್ತಾ ಇದೆ ಧ್ವಜಾರೋಹಣ ನಡೀತಾ ಇದೆ ಆ ಮಕ್ಕಳೇ ನಿಮ್ಮ ಶಾಲೆಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ಮಕ್ಕಳೇ ನಿಮ್ಗೊಂದು ಪ್ರಶ್ನೆ ಹಾಗಾದರೆ ಇಂಥ ಕಾರ್ಯಕ್ರಮಗಳನ್ನು ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಆಯೋಜಿಸ್ತಾರೆ ಯೋಚನೆ ಮಾಡಿ ಎಸ್ ಮೊದಲು ನಿಮ್ಮ ಮುಖ್ಯೋಪಾಧ್ಯಾಯರು ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾರೆ ಒಂದು ಮೀಟಿಂಗನ್ನು ಕರೀತಾರೆ ಯಾವುದಲ್ವ ಮಕ್ಕಳೇ ನಂತರ ಏನು ಮಾಡ್ತಾರೆ ಕಾರ್ಯ ವಿಭಜನೆಯನ್ನ ಮಾಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಾರು ಮಾಡಬೇಕು ಬಹುಮಾನ ವಿತರಣೆಯನ್ನ ಯಾರು ನೋಡ್ಕೋಬೇಕಾಗತ್ತೆ ಅತಿಥಿಗಳನ್ನ ಯಾರು ನೋಡ್ಕೋಬೇಕಾಗತ್ತೆ ಆ ರೀತಿ ಕಾರ್ಯವನ್ನು ವಿಭಜನೆ ಮಾಡ್ತಾರೆ ಹಾ ಮಕ್ಕಳೇ ಇಲ್ಲಿ ನೋಡ್ತಾ ಇದ್ದೀರಿ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮ ಮುಖ್ಯ ಶಿಕ್ಷಕರು ಮಾಡಿದ ಈ ಎಲ್ಲ ಚಟುವಟಿಕೆಗಳನ್ನ ಏನಂತ ಕರೀತಾರೆ ಏನಂತ ಕರೀತಾರೆ ನಿಮ್ಮ ಉತ್ತರ ಕರೆಕ್ಟ್ ಮಕ್ಕಳೇ ಇದು ಕಾರ್ಯಕ್ರಮದ ನಿರ್ವಹಣೆ ಅಂತೇಳಿ ಕರಿತೇವೆ ಮಕ್ಕಳೇ ಹಾಗಾದ್ರೆ ಇವತ್ತಿನ ನಮ್ಮ ಅಧ್ಯಯನ ಇರೋ ಅಂಥದ್ದು ವ್ಯವಹಾರವನ್ನು ನಿರ್ವಹಣೆ ಮಾಡುವಂಥದ್ದು ಎಸ್ ಹಾಗಾದ್ರೆ ಈ ವ್ಯವಹಾರ ನಿರ್ವಹಣೆಯ ಪಾಠದಲ್ಲಿ ಯಾವ ಯಾವ ಅಂಶಗಳನ್ನು ತಿಳಿತೇವೆ ನೋಡಿ ವ್ಯವಹಾರ ನಿರ್ವಹಣೆಯ ಅರ್ಥ ವ್ಯವಹಾರ ನಿರ್ವಹಣೆಯ ತತ್ವಗಳು ನಿರ್ವಹಣೆಯ ಕಾರ್ಯಕ್ಷೇತ್ರಗಳು ಮತ್ತು ಅದರ ವ್ಯಾಪ್ತಿ ನಿರ್ಧಾರ ಕೌಶಲ್ಯ ಮತ್ತು ಅದರ ಪ್ರಕ್ರಿಯೆಗಳು ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಕಲಿತೇವೆ ಮಕ್ಕಳೇ ಹಾಗಾದರೆ ಮೊದಲಿಗೆ ನಾವು ನಿರ್ವಹಣೆಯ ಅರ್ಥವನ್ನು ತಿಳ್ಕೊ ನೋಡಿ ಒಂದು ಚಿತ್ರವನ್ನು ಕಾಣ್ತಾ ಇದ್ದೀರಿ ಅನೇಕ ವ್ಯಕ್ತಿಗಳು ಅದರಲ್ಲಿ ಸಭೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಏನ್ ಮಾಡ್ತಾರೆ ಅಲ್ಲಿ ಅವರು ನಿರ್ವಹಣೆಯ ತಂತ್ರಗಳನ್ನು ಎಳಿತಾರೆ ಹಾಗಾದ್ರೆ ನಿರ್ವಹಣೆ ಅಂದ್ರೆ ಏನು ನೋಡ್ತಾ ಇದೀರಿ ಮಕ್ಕಳೇ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನ ನಿರ್ವಹಿಸುವ ಒಂದು ಪ್ರಕ್ರಿಯೆ ಸಂಸ್ಥೆಗಳು ನೀವು ನೋಡ್ತೀರಿ ಯಾವ್ಯಾವ ಸಂಸ್ಥೆಗಳು ನೀವು ಅಲ್ಲೊಂದು ಚಿತ್ರ ನೋಡ್ತಾ ಇದೀರಿ ಓ ಮಸಾಲೆ ದೋಸೆ ಬಂತು ಅಂದ್ರೆ ಹೋಟೆಲ್ನ ಒಂದು ಸಂಸ್ಥೆ ಅದು ಒಂದು ಉದ್ಯಮ ಯಾವ ರೀತಿ ಚಟುವಟಿಕೆಯನ್ನು ನಡೆಸಬೇಕು ಈಗ ನಿರ್ವಹಣೆಯ ಬಗ್ಗೆ ನಮ್ಮ ಅರ್ಥಶಾಸ್ತ್ರಜ್ಞರು ಯಾವ ರೀತಿ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸೋಣ ನೋಡಿ ಮಕ್ಕಳೇ ಜೆ ಎಲ್ ಹೇನ್ಸ್ ಅವರ ಪ್ರಕಾರ ಏನು ನಿರ್ವಹಣೆ ಅಂದರೆ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ನೋಡಿ ಈಗ ಒಂದು ಚಿತ್ರ ಬರ್ತಾ ಇದೆ ಹಾ ಸ್ಥಿರ ಇದು ಯಾವುದು ಅಂತ ನಿಮ್ಮ ಉತ್ತರ ಸರಿ ಅದು ಹೋಟೆಲ್ನ ಒಂದು ದೃಶ್ಯ ನೋಡಿ ಹೋಟೆಲಲ್ಲಿ ಹಲವಾರು ಮಂದಿ ಕೆಲಸಕ್ಕಿದ್ದಾರೆ ಅವರೆಲ್ಲರಿಂದ ಕೆಲಸವನ್ನ ಮಾಡಿಸುವ ಒಂದು ಕಲೆ ಅದನ್ನೇ ನಾವು ಹೋಟೆಲ್ ನಿರ್ವಹಣೆ ಅಂತ ಹೇಳಿ ಕರಿತೀವಿ ಹೌದಲ್ವ ಮಕ್ಕಳೇ ಅಲ್ಲಿಗೆ ನಿರ್ವಹಣೆ ಅಂದರೆ ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಕಲೆ ನಿರ್ವಹಣೆಯ ತತ್ವಗಳು ಹೇಗಿದೆ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಮಕ್ಕಳೇ ಯಾರಿವರು ಇವರು ಹೆನ್ರಿ ಫಯೋಲ್ ಇವರು ನಿರ್ವಹಣೆಯ ತತ್ವಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ ಗಮನಿಸೋಣ್ವ ಈಗ ನೋಡಿ ಮಕ್ಕಳೇ ಮೊದಲನೇದು ಕಾರ್ಯ ವಿಭಜನೆ ನೋಡ್ದ ಆದರೆ ಹೆಸರೇ ಹೇಳ್ತಾ ಇದೆ ಹಾಗಂದರೆ ಏನು ಒಂದು ಚಿತ್ರ ಬಂತು ನೋಡಿ ಅಡುಗೆ ಮನೆಯ ದೃಶ್ಯ ನಾವು ಕೆಲಸವನ್ನು ಹಂಚಿಕೊಂಡು ಮಾಡಿದಾಗ ಅಡುಗೆ ಎಷ್ಟು ರುಚಿಯಾಗಿರುತ್ತೋ ನಮ್ಮ ಕೆಲಸವೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹೌದಲ್ವ ಮಕ್ಕಳೇ ಹಾಗಾದರೆ ಅದರ ಅರ್ಥ ನೋಡೋಣ ನೌಕರರ ಮತ್ತು ಕೆಲಸಗಾರರ ನಡುವೆ ಕಾರ್ಯಗಳ ಕ್ರಮಬದ್ಧ ವಿಭಜನೆ ನೋಡಿ ಅಲ್ಲಿ ಕೆಲಸಗಾರರ ನಡುವೆ ಕೆಲಸವನ್ನು ಹಂಚೋದನ್ನೇ ಕಾರ್ಯ ವಿಭಜನೆ ಅಂತ ಹೇಳಿ ಕರಿತೇವೆ ಮಕ್ಕಳೇ ಇದರಿಂದ ಉಪಯೋಗ ಏನು ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆ ಸಾಧ್ಯ ಜೊತೆಗೆ ಅದರಿಂದ ನಮಗೆ ಲಾಭವೂ ಹೆಚ್ಚಾಗತ್ತೆ ಎರಡನೇ ವಿಚಾರಕ್ಕೆ ಹೋಗೋಣವಾ ಎರಡನೇ ತತ್ವ ಅಧಿಕಾರ ಮತ್ತು ಜವಾಬ್ದಾರಿ ಯಾರ ಅಧಿಕಾರ ಯಾರ ಜವಾಬ್ದಾರಿ ನೋಡಿ ಮಕ್ಕಳೇ ಆಡಳಿತಗಾರನ ಅಧಿಕಾರ ನೌಕರನ ಜವಾಬ್ದಾರಿ ನೋಡಿ ಮಕ್ಕಳೇ ಇದನ್ನು ಅರಿತು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಸ್ಥೆ ಉತ್ತಮ ಲಾಭದತ್ತ ಸಾಗತ್ತೆ ಚಿತ್ರ ನೋಡ್ತಾ ಇದ್ದೀರಿ ಆಡಳಿತಗಾರನಿಗೆ ಇರುವಂಥದ್ದು ಅಧಿಕಾರ ಕೆಲಸಗಾರರಿಗೆ ಇರುವಂತಹದ್ದು ಜವಾಬ್ದಾರಿ ಹಾಗಾದರೆ ಆಡಳಿತಗಾರನಿಗೆ ಅಷ್ಟು ಅಧಿಕಾರ ಯಾಕೆ ನೋಡಿ ಮಕ್ಕಳೇ ಆ ಆಡಳಿತಗಾರನ ವಿಶೇಷತೆ ಏನಪ್ಪ ಅಂದರೆ ಬುದ್ಧಿವಂತಿಕೆಯನ್ನು ಬಳಸ್ತಾರೆ ಆತನಿಗೆ ಈಗಿನ ಅನುಭವದ ಜೊತೆಗೆ ಹಿಂದಿನ ಅನುಭವವನ್ನು ಸೇರಿಸಿ ಕೆಲಸಗಾರರಿಗೆ ನಿರ್ದೇಶನವನ್ನು ಕೊಡ್ತಾನೆ ನೈತಿಕ ಗುಣಗಳನ್ನು ಹೊಂದಿರ್ತಾನೆ ಹಾಗಾದರೆ ಮುಂದೆ ವಿಚಾರ ಮೂರನೇದು ಶಿಸ್ತು ನೋಡಿ ಅಧಿಕಾರಿಗಳ ಮತ್ತು ನೌಕರರ ಮಧ್ಯೆ ಕಾರ್ಯಪ್ರವರ್ತಕ ಗುಣಗಳು ಎಲ್ಲ ಹಂತಗಳಲ್ಲೂ ಇರಬೇಕು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಅಧಿಕಾರಿಗಳು ಇದ್ದಾರೆ ನೌಕರರು ಇದ್ದಾರೆ ಹಾಗಾದರೆ ಶಿಸ್ತು ಯಾರಿಗಿರಬೇಕು ಶಿಸ್ತು ಅನ್ನೋದು ಅಧಿಕಾರಿಗಳಿಗೂ ಇರಬೇಕು ನೌಕರರಿಗೂ ಇರಬೇಕು ಯಾವ ಸಂದರ್ಭದಲ್ಲಿರಬೇಕು ಕಾರ್ಯಪ್ರವರ್ತಕ ಗುಣ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡುವಂತಹ ಶಿಸ್ತು ಗುಣ ಎಲ್ಲ ಹಂತಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ನಾವು ಅಳಿಸುವ ಅಳವಡಿಸಿಕೊಂಡಿದ್ದೆ ಆದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನೋಡಿ ಮಕ್ಕಳೇ ಸಂಘಟನೆಯ ಸಾಧನೆಗಳನ್ನು ಈ ಒಂದು ಶಿಸ್ತು ಪೂರೈಸುತ್ತೆ ಯೋಚನೆ ಮಾಡಿ ಶಿಸ್ತೇ ಇಲ್ಲದ ಜೀವನ ಶಿಸ್ತಿಲ್ಲದಂತಹ ವ್ಯವಹಾರಗಳು ಶಿಸ್ತೇ ಇಲ್ಲದ ಸಂಸ್ಥೆಗಳು ಯಶಸ್ಸು ಕಾಣುತ್ತಾ ಖಂಡಿತ ಇಲ್ಲ ಮಕ್ಕಳೇ ಅಧೋಗತಿಗಿಳಿಯುತ್ತೆ ನಾಲ್ಕು ಏಕರೂಪದ ಆಗ್ನೆ ಆಗ್ನೆ ಅಂದ್ರೇ ನಿಮಗೆ ಗೊತ್ತಾಗೋಯ್ತು ಅಲ್ವಾ ಮಕ್ಕಳೇ ಕೆಲಸಗಾರರು ಯಾರಾದರೂ ಒಬ್ಬ ಹಿರಿಯ ಅಧಿಕಾರಿಯ ಆಗ್ನೆಯನ್ನ ಪಾಲಿಸಬೇಕೋ ನೋಡಿ ಪ್ರತಿಯೊಬ್ಬ ನೌಕರಿಗೂ ಅವರ ಮೇಲ್ಮಟ್ಟದಲ್ಲಿ ಒಬ್ಬ ಅಧಿಕಾರಿ ಇರಲೇಬೇಕು ಆ ಅಧಿಕಾರಿಯ ಆಜ್ಞೆಯನ್ನು ಆ ನೌಕರ ಪಾಲಿಸಬೇಕು ಆಗ ಸಂಸ್ಥೆ ಯಶಸ್ಸನ್ನು ಸಾಧಿಸುತ್ತೆ ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಎಸ್ ಮಕ್ಕಳೇ ಏಕರೂಪದ ಆದೇಶ ಒಂದೇ ಉದ್ದೇಶದಿಂದ ಕೂಡಿರುವ ಗುಂಪು ಚಟುವಟಿಕೆಗಳಿಗೆ ಒಂದೇ ಆದೇಶ ಕೊಡಲು ಈ ಒಂದು ತತ್ವ ತಿಳಿಸುತ್ತೆ ಇದೊಂದು ಸ್ವಲ್ಪ ನೀವು ರಿವರ್ಸ್ ಯೋಚನೆ ಮಾಡಿ ಮಕ್ಕಳೇ ಒಂದೊಂದು ಗುಂಪಿಗೆ ನೀವು ಬೇರೆ ಬೇರೆ ಆದೇಶಗಳನ್ನು ಕೊಟ್ಟರೆ ಸೊ ಎಲ್ಲರ ಚಟುವಟಿಕೆ ಒಂದೇ ದಿಕ್ಕಿನಲ್ಲಿ ಸಾಗೋದಿಲ್ಲ ಅಂದರೆ ನಮ್ಮ ಗುರಿ ಮುಟ್ಟೋದಿಲ್ಲ ನೋಡಿ ಏಕ ವ್ಯಕ್ತಿ ಹಿತಾಸಕ್ತಿ ಮತ್ತು ಸಾಮಾನ್ಯ ಹಿತಾಸಕ್ತಿಯ ಅಧೀನತೆ ಹಾಗಾದರೆ ಇಲ್ಲಿ ಗಮನಿಸಿ ಮಕ್ಕಳೇ ಏಕ ವ್ಯಕ್ತಿಯ ಹಿತಾಸಕ್ತಿಯ ಭಿನ್ನಾಭಿಪ್ರಾಯವು ಸಾಮಾನ್ಯ ಗುರಿಗಳನ್ನು ತಲುಪುವಲ್ಲಿ ಪ್ರತಿಬಂಧಕವಾಗಬಾರದು ಅಂದರೆ ಅಡ್ಡಿಪರಿಸಬಾರದು ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ ಮಕ್ಕಳೇ ಯಾವುದಿದು ಇದು ಒಂದು ಬ್ಯಾಂಕ್ನ ದೃಶ್ಯ ನೋಡ್ತಾ ಇದ್ದೀರಿ ಅನೇಕ ಕೆಲಸಗಾರರಿದ್ದಾರೆ ಸುಮ್ಮನೆ ಒಂದು ಉದಾಹರಣೆಗೆ ನೋಡೋದಾದರೆ ಈಗ ಅಲ್ಲಿ ಒಬ್ಬ ವ್ಯಕ್ತಿಗೆ ಆರೋಗ್ಯ ಸರಿ ಇರೋದಿಲ್ಲ ಹಾಗಾದರೆ ಅವರು ರಜಾ ತೆಗೆದುಕೋಬೇಕಾದರೆ ಹಾಗಾದರೆ ಇಡೀ ಬ್ಯಾಂಕಿಗೆ ರಜಾ ಕೊಡಬೇಕೇ ಪ್ರಶ್ನೆ ಬಂತು ಇಲ್ಲ ಖಂಡಿತ ಹಾಗಾಗೋದಿಲ್ಲ ಅಂದರೆ ಇಲ್ಲಿ ಏಕ ವ್ಯಕ್ತಿಯ ಅನುಕೂಲಕ್ಕೋಸ್ಕರ ಎಲ್ಲರ ಅನುಕೂಲಗಳನ್ನು ನಾವು ಮರೆಮಾಚುವುದಿಲ್ಲ ಹಾಗೆ ಉದ್ಯೋಗಿಗಳ ವೇತನ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ ನಾವು ಕೆಲಸ ಮಾಡೋದೇ ಹಣಕ್ಕಾಗಿ ನಮ್ಮ ಸಂಬಳಕ್ಕಾಗಿ ಅದು ಹೇಗಿರಬೇಕೋ ಉದ್ಯೋಗಿಗಳಿಗೆ ನೀಡುವ ವೇತನವು ಪ್ರಾಮಾಣಿಕತೆಯಿಂದ ಕೂಡಿದ್ದು ಎಲ್ಲ ನೌಕರರಿಗೂ ಸಮಾಧಾನ ತರುವಂತಿರಬೇಕು ಅಂದರೆ ಒಂದೇ ಹಂತದ ಕೆಲಸಗಾರರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂಬಳ ಕೊಟ್ಟರೆ ಸರಿನಾ ಖಂಡಿತ ಇಲ್ಲ ಸಮಾನ ವೇತನವನ್ನು ಕೊಡಬೇಕಾಗತ್ತೆ ನೋಡಿ ಕೇಂದ್ರೀಕೃತ ನಿರ್ವಹಣೆ ಏನಾಗಂದರೆ ಅಧಿಕಾರವು ಕೇಂದ್ರೀಕೃತವಾಗಿದ್ದು ವ್ಯಾಪಾರ ಸಂಘಟನೆಗೆ ಉತ್ತಮ ಫಲ ದೊರಕುವಂತಿರಬೇಕೋ ನೋಡಿ ಇಡೀ ಎಲ್ಲರಿಗೂ ಅಧಿಕಾರ ಹಂಚಿಕೆಯಾಗಿದ್ದರು ಎಲ್ಲರೂ ಕೂಡ ಒಬ್ಬರ ಆದೇಶವನ್ನು ಪಾಲಿಸುವಂತಿರಬೇಕು ಹಂತ ಸರಪಳಿ ನೋಡಿ ಪ್ರತಿ ಸಂಘಟನೆಯಲ್ಲೂ ಅಧಿಕಾರ ವರ್ಗದ ಹಂತಗಳಿರಬೇಕೋ ನೋಡಿ ನೀವು ಇಲ್ಲಿ ಚಿತ್ರ ಗಮನಿಸ್ತಾ ಇದ್ದೀರಿ ಅಲ್ಲೊಂದು ಪಿರಾಮಿಡ್ ರೀತಿಯಲ್ಲಿದೆ ಕೆಳಗಿನ ಹಂತದಲ್ಲಿ ಅನೇಕ ಅಧಿಕಾರಿಗಳಿದ್ದಾರೆ ಅಂದ್ಕೊಳ್ಳಿ ಮೇಲ್ಮಟ್ಟಕ್ಕೆ ಹೋದಂತೆಲ್ಲ ಕೇಂದ್ರೀಕೃತವಾಗಿದೆ ಅಧಿಕಾರ ಕೆಳಮಟ್ಟಕ್ಕೆ ಬಂದಂತೆಲ್ಲ ಅಧಿಕಾರ ವಿಭಜನೆ ಆಗ್ತಾ ಇದೆ ಹೀಗೆ ಒಂದೊಂದು ಹಂತದಲ್ಲೂ ಕೂಡ ಅಧಿಕಾರ ಏನಾಗಿದೆ ವಿಭಜನೆ ಆಗಿದೆ ಅದನ್ನೇ ಇದೆ ಅದೇ ನಾವು ಹಂತ ಸರಪಳಿ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನೋಡಿ ಇಲ್ಲಿ ಗಮನಿಸಿ ಅಧಿಕಾರದ ಶ್ರೇಣಿಯು ಅಧಿಕಾರ ವರ್ಗದವರ ಮತ್ತು ಕೆಳ ಉದ್ಯೋಗಿಗಳ ಮಧ್ಯೆ ಸ್ಪಷ್ಟವಾಗಿ ನಿರ್ಧಾರವಾಗಿರಬೇಕೋ ಪ್ರತಿಯೊಂದು ಹಂತದಲ್ಲಿ ಅವರ ಅಧಿಕಾರ ಯ ಎಷ್ಟಿದೆ ಅನ್ನೋದು ಅವರಿಗೆ ಗೊತ್ತಿರಬೇಕು ಇದೇ ರೀತಿ ಅಧಿಕಾರದ ಹಂತ ಸರಪಳಿ ರಚನೆಯಾಗಿರಬೇಕು ಆ ಮಕ್ಕಳೇ ಸಮಾನತೆ ಹೌದಲ್ವಾ ನೋಡಿ ಚಿತ್ರ ನೋಡಿ ಎಲ್ಲರೂ ಕೂಡಿ ಒಂದಾಗಿರಬೇಕೋ ನೋಡಿ ಅದನ್ನೇ ಹೇಳುತ್ತೆ ಈ ತತ್ವದ ಪ್ರಕಾರ ಅಧಿಕಾರ ವರ್ಗದವರ ಮತ್ತು ಸಾಮಾನ್ಯ ಉದ್ಯೋಗಿಗಳ ನಡುವೆ ಸಮಭಾವ ಮತ್ತು ಹೊಂದಾಣಿಕೆ ಇರಬೇಕೋ ನಾನು ಮೇಲು ನೀನು ಕೀಳು ಅನ್ನೋದನ್ನು ನಡೆಸ್ತಾ ಹೋದಂತೆಲ್ಲ ಸಂಘಟನೆಯಲ್ಲಿ ಒಳ್ಳೆಯ ಭಾವನೆಗಳಿರೋದಿಲ್ಲ ಎಲ್ಲಿ ಒಳ್ಳೆಯ ಭಾವನೆಗಳಿರಲು ಅಲ್ಲಿ ಕೆಲಸವೂ ಉತ್ತಮವಾಗಿ ನಡೆಯೋದಿಲ್ಲ ಆದ್ದರಿಂದ ಸಮಾನತೆಯಿಂದ ನೋಡುವಂತಹ ದೃಷ್ಟಿ ಎಲ್ಲರಲ್ಲೂ ಇರಬೇಕು ನೋಡಿ ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ ನೋಡಿ ಉದ್ಯೋಗಿಗಳು ಸೇರ್ಕೊಂಡ್ಮೇಲೆ ಅವರಿಗೆ ಅಧಿಕಾರಾವಧಿ ಸ್ಥಿರವಾಗಿರಬೇಕು ನೋಡಿ ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ ಏನು ಅರ್ಥ ಆಗ್ತಾ ಇದೆ ನಿಮಗೆ ಗಮನಿಸ್ ನೋಡಿ ಮಕ್ಕಳೇ ಈ ಚಿತ್ರದಲ್ಲಿ ಯಾವ ಥರ ಗಮನಿಸಬಹುದು ನೀವು ನೋಡಿ ಆತನ್ನ ತೂಗಿಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು ಆತ ಯಾವಾಗ ಕೆಲಸದಿಂದ ಹೊರ ಹೋಗ್ತಾನೋ ಪಾಪ ಆತನಿಗೆ ಗೊತ್ತಿಲ್ಲ ಈ ರೀತಿ ಅಸ್ಥಿರತೆ ಇರುವಂತಹ ಸಂದರ್ಭದಲ್ಲಿ ಆತನು ಪೂರ್ಣ ಪ್ರಮಾಣದ ತನ್ನ ಸಾಮರ್ಥ್ಯವನ್ನ ಸಂಘಟನೆಯಲ್ಲಿ ತೊಡಗಿಸೋದಕ್ಕೆ ಆಗುತ್ತಾ ಖಂಡಿತ ಇಲ್ಲ ಆದ್ದರಿಂದ ಉದ್ಯೋಗಿಗಳ ಕೆಲಸದಲ್ಲಿ ಒಂದು ಸ್ಥಿರತೆ ಇರಬೇಕು ಹಾ ಮಕ್ಕಳೇ ಹನ್ನೆರಡನೇದು ನೇತೃತ್ವ ನೋಡಿ ಇಲ್ಲಿ ಮುಂದಾಳತ್ವ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಆ ಸಂಘಟನೆಯ ನೇತೃತ್ವವು ಯಾರು ಮುಖ್ಯಸ್ಥರಾಗಿರ್ತಾರೋ ಅವರ ಬಗ್ಗೆ ಎಲ್ಲರಲ್ಲೂ ಕೂಡ ಸಮಾಧಾನಕರವಾದಂತಹ ಅಭಿಪ್ರಾಯವಿರಬೇಕು ನೋಡಿ ಒಬ್ಬ ಲೀಡರನ್ನು ಫಾಲೋಯರ್ಸ್ ಅಂತ ಹೇಳ್ತೀವಿ ಅನುಯಾಯಿಗಳು ಎಲ್ಲರೂ ಒಪ್ಪಿಕೊಳ್ಳಬೇಕು ಆ ನಿರ್ವಹಣೆಯ ಮೂಲ ಏರ್ಪಾಟುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಉತ್ತಮ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂದರೆ ಆ ಒಬ್ಬ ಸಮರ್ಥ ನಾಯಕನಿಂದ ಮಾತ್ರ ಸಾಧ್ಯವಾಗುತ್ತೆ ಸಂಘಟನೆ ಬಹಳ ಗಟ್ಟಿಯುತವಾಗಿರುತ್ತೆ ಒಗ್ಗಟ್ಟಿನಲ್ಲೇ ಬಲವಿದೆ ನೋಡಿ ಒಂದು ವ್ಯವಹಾರ ಸಂಘಟನೆಯ ಎಲ್ಲ ಉದ್ಯೋಗಿಗಳು ಒಂದಾಗಿ ತಮ್ಮದೇ ಕೆಲಸವೊಂದು ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ನೋಡಿ ಆ ಸಂಘಟನೆ ಎಷ್ಟು ಅದ್ಭುತವಾಗಿ ಮುನ್ನಡೆಯುತ್ತೆ ಅಂದರೆ ಅದೊಂದು ಅದೊಂದು ಜಗತ್ವಿಖ್ಯಾತವಾದ ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಆ ಮಕ್ಕಳೇ ಇದುವರೆಗೂ ನಾವು ಹೆನ್ರಿ ಫಯೋಲ್ರವರ ನಿರ್ವಹಣೆಯ ತತ್ವಗಳನ್ನು ನಾವು ಇಷ್ಟೊತ್ತು ಗಮನಿಸಿದ್ವಿ ಇವೆಲ್ಲವನ್ನು ನಾವು ಅಳವಡಿಸಿಕೊಂಡರೆ ಸ್ವಲ್ಪ ಯೋಚನೆ ಮಾಡಿ ಒಂದು ಚಟುವಟಿಕೆ ಹಾಗಾದರೆ ಇಲ್ಲಿ ನೋಡಿ ಈ ವ್ಯವಹಾರ ನಿರ್ವಹಣೆಯ ಯಾವ ತತ್ವಗಳು ನಿಮ್ಮ ಮನೆಯಲ್ಲಿ ಪಾಲನೆಯಾಗುತ್ತಿವೆ ಸ್ವಲ್ಪ ಯೋಚನೆ ಮಾಡಿ ಈ ಯಾವ ಯಾವ ತತ್ವಗಳು ನಿಮ್ಮ ಮನೆಯಲ್ಲಿ ಅಳವಡಿಸಿಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಒಂದು ಪುಟಾಣಿ ಪ್ರಬಂಧವನ್ನು ಬರಿಬೋದಲ್ವ ಮಕ್ಕಳೇ ಎಸ್ ಮುಂದೆ ಹೋಗೋಣ ಇಲ್ಲಿ ನೋಡಿ ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಹಾಗಾದರೆ ನಿರ್ವಹಣೆ ಅಂದರೆ ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ ಬೇರೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ಈಗಾಗಲೇ ಅದ್ರ ಬಗ್ಗೆ ಗೊತ್ತಿದೆ ಬೇರೆಯವರ ಮೂಲಕ ಕೆಲಸ ಮಾಡಿಸ್ಕೊಳ್ಳೋದನ್ನು ಏನಂತ ಕರಿತೀವಿ ನಿರ್ವಹಣೆ ಅಂತೀವಿ ಹಾಗಾದರೆ ಆ ನಿರ್ವಹಣೆಯ ಚಟುವಟಿಕೆಗಳನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ಅನುಸರಿಸ್ತೇವೆ ಇದನ್ನೇ ಕಾರ್ಯಗಳ ಕ್ಷೇತ್ರ ವ್ಯಾಪ್ತಿ ಅಂತ ಕರಿತೇವೆ ಹಾಗಾದರೆ ಆ ಕಾರ್ಯಗಳು ಕ್ಷೇತ್ರ ವ್ಯಾಪ್ತಿಯ ಕಾರ್ಯಗಳು ಯಾವುವು ಅಂತ ಗಮನಿಸೋಣ ಈಗ ಮೊದಲನೇದು ಯೋಜನೆ ಪ್ಲಾನಿಂಗ್ ಎರಡು ಸಂಘಟನೆ ಆರ್ಗನೈಸಿಂಗ್ ಮೂರು ಸಿಬ್ಬಂದಿ ಪೂರೈಕೆ ಸ್ಟಾಫಿಂಗ್ ನಾಲ್ಕು ನಿರ್ದೇಶನ ಡೈರೆಕ್ಟಿಂಗ್ ಐದು ಸಂಯೋಜನೆ ಕೋಆರ್ಡಿನೇಟಿಂಗ್ ಆರು ನಿಯಂತ್ರಣ ಕಂಟ್ರೋಲಿಂಗ್ ನೋಡುದ ನಿರ್ವಹಣೆಯ ಕಾರ್ಯಗಳು ಈಗ ಇವುಗಳ ಅರ್ಥವನ್ನು ಗಮನಿಸೋಣವಾ ನೋಡಿ ಮೊದಲನೇದು ಯೋಜನೆ ಪ್ಲ್ಯಾನ್ ಅಂತೀವಿ ನೀವು ಎಷ್ಟೋ ಸಾರಿ ಪ್ಲ್ಯಾನ್ ಮಾಡ್ಕೊಂಡಿದೀಯಾ ಅಂತ ಕೇಳ್ತೀರಲ್ವ ನೋಡಿ ಹಾಗಾದರೆ ಯೋಜನೆ ಅಂದರೆ ಏನು ಎಸ್ ನೋಡಿ ಇಲ್ಲೊಂದು ಚಿತ್ರ ಗಮನಿಸ್ತಾ ಇದ್ದೀರಿ ಅವರೆಲ್ಲ ಸೇರಿಕೊಂಡು ಏನು ಮಾಡ್ತಿದ್ದಾರೆ ಒಂದು ಸಂಘಟನೆಯ ಒಂದು ಕಾರ್ಯದ ಯೋಜನೆಯನ್ನು ಮಾಡ್ತಾ ಇರೋದನ್ನು ಗಮನಿಸ್ತೀರಿ ಹಾಗಂದರೆ ಏನು ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದೇ ನಮ್ಮ ಯೋಜನೆ ಮುಂದೆ ಯಾವತ್ತೂ ಆಗಬೇಕಾಗಿರೋ ಕೆಲಸಗಳನ್ನು ಮುಂದಾಗಿ ಇವತ್ತೇ ನಾವು ನಿರ್ಧರಿಸ್ತೇವೆ ಎರಡನೇದು ಸಂಘಟನೆ ಏನು ಸಂಘಟನೆ ಅಂದರೆ ನೋಡ್ತಾ ಇದ್ದೀರಿ ಒಂದು ಕಡೆ ಮಾನವ ಶಕ್ತಿ ಇದೆ ಒಂದು ಕಡೆ ಭೌತಿಕ ಸಂಪನ್ಮೂಲಗಳಿದೆ ಒಂದೆಡೆ ಅವೆರಡವನ್ನೂ ಒಂದು ಕಡೆ ಸೇರಿಸುವುದೇ ಸಂಘಟನೆ ಮನೆ ಕಟ್ಟಬೇಕಾದ್ರೆ ನಿಮಗೆ ಭೌತಿಕ ವಸ್ತುಗಳು ಕಲ್ಲು ಮಣ್ಣು ಕಬ್ಬಿಣ ಒಂದು ಕಡೆ ಇರುತ್ತೆ ಅದನ್ನೆಲ್ಲ ಸೇರಿಸಿ ಮನೆ ಕಟ್ಟಬೇಕಾದ್ರೆ ಮಾನವ ಶಕ್ತಿ ಬೇಕಾಗುತ್ತೆ ಇವೆರಡರನ್ನು ಒಂದು ಕಡೆ ತರುವಂಥದ್ದೇ ಸಂಘಟನೆ ನೋಡಿ ಯಂತ್ರೋಪಕರಣಗಳನ್ನು ಮಾನವ ಸಂಪನ್ಮೂಲದ ಜೊತೆ ಸೇರಿಸಿ ಕಾರ್ಯಕ್ಕೆ ತೊಡಗಿಸುವುದೇ ಸಂಘಟನೆ ಮೂರನೇದು ಸಿಬ್ಬಂದಿ ಪೂರೈಕೆ ನೋಡಿ ಇಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ಸಿಬ್ಬಂದಿಗಳ ಅವಶ್ಯಕತೆ ಇದೆ ನೋಡಿ ನೀವು ಕೆಲಸ ಇದೆ ಅಂತ ಹೇಳಿದ್ರೆ ಎಷ್ಟೋ ಜನ ಮನ್ಮುಡ್ತಾರೆ ಹಾಗಾದರೆ ಅದರಲ್ಲಿ ಎಲ್ಲರನ್ನೂ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾ ಇಲ್ಲ ಆಯ್ಕೆ ಮಾಡ್ಕೊಳ್ತೇವೆ ಅದನ್ನೇ ಸಿಬ್ಬಂದಿ ಪೂರೈಕೆ ಅಂತೇವೆ ನೋಡಿ ನೌಕರ ವರ್ಗದ ನೇಮಕಾತಿ ನೌಕರರ ಆಯ್ಕೆ ಮಾಡಿಕೊಳ್ಳುವಂಥದ್ದು ಆಯ್ಕೆ ಮಾಡಿಕೊಂಡ ಮೇಲೆ ಅವ್ರಿಗೊಂದು ಸ್ಥಾನವನ್ನು ನೀಡೋದೇ ಸ್ಥಾನೀಕರಣ ಅವರಿಗೆ ನಮ್ಮ ಸಂಘಟನೆಗೆ ಸೂಕ್ತವಾಗಿ ತರಬೇತಿಯನ್ನು ಕೊಡುವಂಥದ್ದು ಮತ್ತು ಅವರೆಲ್ಲರ ಪ್ರಗತಿಯನ್ನು ಗಮನಿಸುವುದೇ ಸಿಬ್ಬಂದಿ ಪೂರೈಕೆಯ ಕಾರ್ಯಗಳಾಗಿದೆ ಮಕ್ಕಳೇ ನಾಲ್ಕನೇದಿದೆ ನೋಡಿ ಹೆಚ್ಚು ಅತಿ ಮುಖ್ಯವಾದದ್ದು ನಿರ್ದೇಶನ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಕಟ್ಟಡ ನಿರ್ವಹಣೆ ನಡೀತಾ ಇದೆ ಅದಕ್ಕೆ ಸೂಕ್ತವಾದ ಸೂಚನೆಗಳನ್ನು ಅವರು ಕೊಡ್ತಾ ಇದ್ದಾರೆ ಹಾಗಾದರೆ ನಿರ್ದೇಶನ ಅಂದರೆ ಏನೇನು ಬರುತ್ತೆ ಸೂಚನೆಗಳನ್ನು ಕೊಡುವುದು ಮಾರ್ಗದರ್ಶನ ನೀಡುವುದು ವಿಚಾರಣೆ ನಡೆಸುವುದು ಮತ್ತು ಎಲ್ಲ ಚಟುವಟಿಕೆಗಳಿಗೆ ಮುಂದಾಳತ್ವವನ್ನು ವಹಿಸುವುದು ಇವೆಲ್ಲವನ್ನು ಸೇರಿಸಿ ನಾವು ನಿರ್ದೇಶನ ಅಂಥೇಳಿ ಕರಿತೇವೆ ಮಕ್ಕಳೇ ಆಗ ಸಂಘಟನೆ ಯಶಸ್ಸನ್ನು ಪಡ್ಕೊಳ್ಳುತ್ತೆ ಈಗ ನೋಡಿ ಹಾಗಂದರೆ ಸಂಯೋಜನೆ ಅಂದರೆ ಏನು ಹೇಳ್ಬೋದು ವಿವಿಧ ಇಲಾಖೆಗಳ ತಜ್ಞರ ಸುಲಲಿತವಾದ ಒಟ್ಟುಗೂಡಿಸುವಿಕೆಯೇ ಸಂಯೋಜನೆ ನೋಡಿ ಕಾರ್ಯಾಚರಣೆಗಳ ಐಕ್ಯತೆಯನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವ ಕಾರ್ಯವೇ ಸಂಯೋಜನೆ ಆಗುತ್ತೆ ಎಲ್ಲರ ಕೆಲಸಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ನಾವು ಮುಂದೆ ಸಾಗಬೇಕು ನಮ್ಮ ಗುರಿಯತ್ತ ಸಾಗಬೇಕು ಒಂದೊಂದು ವಿಭಾಗ ಬೇರೆ ಬೇರೆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಹೋದರೆ ನಾವು ಗುರಿ ತಲುಪ್ತೇವೆ ಮಕ್ಕಳೇ ಖಂಡಿತ ಸಾಧ್ಯವಾಗೋದಿಲ್ಲ ಆದ್ದರಿಂದ ಸಂಯೋಜನೆ ಅತಿ ಮುಖ್ಯವಾಗಿ ಅಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ ನೋಡಿ ನಿಯಂತ್ರಣ ನಿಯಂತ್ರಣ ಎಷ್ಟು ಮುಖ್ಯ ಅಂದ್ರೆ ಅಲ್ವಾ ಮಕ್ಕಳೇ ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಏನು ನಡೀತಾ ಇದೆ ಅಲ್ಲಿ ವ್ಯವಹಾರ ನಿರ್ವಹಣೆಯ ಎಲ್ಲ ಚಟುವಟಿಕೆಗಳಲ್ಲೂ ನಿಯಂತ್ರಣ ಇದ್ದೇ ಇರತ್ತೆ ನಿಯಂತ್ರಣ ಇಲ್ಲ ಅಂದರೆ ಏನಾಗುತ್ತೆ ಕಷ್ಟ ಆಗುತ್ತಲ್ವಾ ಯಾವ ಚಟುವಟಿಕೆಗಳು ಸಂದರ್ಭೋಚಿತವಾಗಿ ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಗಮನಿಸಿ ಸಂಸ್ಥೆಯ ಪ್ರತಿಯೊಬ್ಬರು ಇಲ್ಲಿ ಕಾರ್ಯಮಗ್ನರು ಅಂದರೆ ನಿಯಂತ್ರಣಕ್ಕೆ ಯಾರು ಯಾರು ಒಳಪಟ್ಟಿರ್ತಾರೆ ಅಂದರೆ ಸಂಸ್ಥೆಯಲ್ಲಿ ಬರುವಂತಹ ಎಲ್ಲರೂ ಅಧಿಕಾರಿಗಳಾಗಿರಬಹುದು ನೌಕರರಾಗಿರಬಹುದು ಎಲ್ಲರೂ ನಿಯಂತ್ರಣದ ವ್ಯಾಪ್ತಿಗೆ ಒಳಪಡ್ತಾರೆ ನೋಡ್ತಾ ಇದ್ದೀರಿ ಹಾಗಾದರೆ ಈ ನಿಯಂತ್ರಣದ ಉದ್ದೇಶ ಏನು ಯಾಕೆ ಬೇಕಿ ನಿಯಂತ್ರಣ ನೋಡಿ ಸಂಸ್ಥೆಯಲ್ಲಿ ಶಿಸ್ತಿನ ವಾತಾವರಣವನ್ನು ಕಲ್ಪಿಸುವುದು ಇದರ ಅತಿ ಮುಖ್ಯವಾದ ಉದ್ದೇಶ ಎಸ್ ಎರಡನೇದು ಯೋಜನೆಗಳಿಗೆ ಅನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ನಡೀತಾ ಇರಬೇಕೋ ನಿರಂತರವಾಗಿ ನಡೆಯಬೇಕು ಅನ್ನೋದಾದರೆ ಅಲ್ಲೊಬ್ಬರು ಕೇಳುವವರಿರಬೇಕು ಅಂದರೆ ನಿಯಂತ್ರಣವಿರಬೇಕು ನೋಡಿ ಕಾರ್ಯ ಚಟುವಟಿಕೆಗಳು ಕಟ್ಟಡ ನಿರ್ಮಾಣ ನಡೀತಾ ಇದೆ ಅಲ್ಲಿ ಸೂಪರ್ವೈಸರ್ ಅಂತ ಒಬ್ರು ಇರ್ತಾರೆ ಒಬ್ರು ಇಂಜಿನಿಯರ್ ಅಂತ ಇರ್ತಾರೆ ಅವರ ಮೇಲೊಬ್ರು ಮೇಲಧಿಕಾರಿ ಅಂತ ಇರ್ತಾರೆ ಎಲ್ಲರೂ ಒಬ್ಬರನ್ನೊಬ್ಬರು ನಿಯಂತ್ರಿಸ್ತಾ ಇರ್ತಾರೆ ಇದರಿಂದ ಕಾರ್ಯ ಚಟುವಟಿಕೆಗಳು ಒಂದು ಯಶಸ್ಸಿನ ಹಾದಿಯಲ್ಲಿ ಸಾಗ್ತಾ ಇರುತ್ತೆ ನೋಡಿ ಇದರಿಂದ ಒಂದು ಸಂಸ್ಥೆಯ ದಕ್ಷತೆ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ಇಲ್ಲೊಂದು ಚಟುವಟಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಈ ವ್ಯವಹಾರ ನಿರ್ವಹಣೆಯ ಕಾರ್ಯಗಳನ್ನು ನಿಮ್ಮ ಕಲಿಕೆಯಲ್ಲಿ ಅಳವಡಿಸಿಕೊಳ್ಳಲು ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಿ ಮುಂದೆ ನೀವು ಯಶಸ್ಸನ್ನು ಕಾಣೋದನ್ನು ಇವತ್ತಿಂದನೇ ಪ್ಲ್ಯಾನ್ ಮಾಡಿ ಅದಕ್ಕೆ ನಾವು ಹೇಳ್ತಿರ್ತೀವಿ ಪ್ಲ್ಯಾನ್ ಫಾರ್ ವರ್ಕ್ ವರ್ಕ್ ಫಾರ್ ಪ್ಲ್ಯಾನ್ ಹಾ ಮಕ್ಕಳೇ ಮುಂದೆ ನೋಡೋಣ ನಮ್ಮ ಯಾವುದೇ ಒಂದು ನಿರ್ವಹಣೆಯಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅಂದರೆ ನಿರ್ಧಾರ ಾನ ಅಂದರೆ ಏನು ನೋಡಿ ಮಕ್ಕಳೇ ಇಲ್ಲೊಬ್ಬ ವ್ಯಾಪಾರಿ ಇದ್ದಾನೆ ತನ್ನ ಸರಕುಗಳನ್ನು ಆತ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇನ್ನೊಂದು ಸ್ಥಳಕ್ಕೆ ಅವನಿಗೆ ಅನೇಕ ಆಯ್ಕೆಗಳಿದೆ ನೋಡಿ ಮೊದಲನೇದು ನೋಡ್ದ ಆಟೋ ರಿಕ್ಷಾ ಬಂತು ಗಮನಕ್ಕೆ ಎರಡನೇದು ಲಾರಿ ಬಂತು ಮೂರು ರೈಲಲ್ಲಿ ತೆಗೆದುಕೊಂಡು ಹೋಗ್ಬೋದಾ ಯೋಚನೆ ಮಾಡ್ದ ನಾಲ್ಕು ವಿಮಾನವೇ ಇದೆ ಹಾಗಾದರೆ ಆತನಿಗೆ ಅನೇಕ ಆಯ್ಕೆಗಳಿದೆ ಇಲ್ಲಿ ನಾಲ್ಕು ಆಯ್ಕೆಗಳಿದೆ ಆ ನಾಲ್ಕು ಆಯ್ಕೆಗಳಲ್ಲಿ ಅವನಿಗೆ ಸೂಕ್ತವಾದ ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಹಾಗಂದರೆ ಆ ಆಯ್ಕೆಯೇ ನಿರ್ಧಾರ ಹೌದು ಮಕ್ಕಳೇ ಆ ನಿರ್ಧಾರದ ಅರ್ಥವನ್ನು ಗಮನಿಸ್ತಾ ಹೋಗೋಣ ಇಲ್ಲಿ ನೋಡು ಗಮನಿಸ್ಬೋದು ಒಂದು ಮಾನಸಿಕ ಪ್ರಕ್ರಿಯೆ ನಿರ್ಧಾರ ಎಲ್ಲಾಗುತ್ತೆ ಅಂದರೆ ನಿಮ್ಮ ಮಿದುಳಿನಲ್ಲಿ ಆಗತ್ತೆ ಅನೇಕ ಚಟುವಟಿಕೆಗಳಲ್ಲಿ ಒಂದು ಅತ್ಯುತ್ತಮ ಚಟುವಟಿಕೆಯನ್ನು ಆರಿಸಿಕೊಳ್ಳುವುದೇ ನಿರ್ಧಾರ ಆ ಮಕ್ಕಳೇ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಲ್ಲ ಯಾಕೆ ತೆಗೆದುಕೊಳ್ಳಬೇಕು ಅದರಿಂದ ಉಪಯೋಗ ಏನೋ ನೋಡಿ ಅಲ್ಲಿ ಗೋ ಅನ್ನೋ ಬಟನ್ ಓದ್ತಿದ್ದಾರೆ ಎಸ್ ತಾವು ನಿರ್ಧಾರ ತೆಗೆದುಕೊಂಡ್ರೆ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಬಹುದು ವ್ಯಾಪಾರದ ದೃಷ್ಟಿಯಿಂದ ನಾವು ಲಾಭ ಗಳಿಸೋ ದೃಷ್ಟಿಯಿಂದ ಅತ್ಯುತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರಬೇಕಾಗತ್ತೆ ಹಾಗಾದರೆ ನಿರ್ಧಾರದಲ್ಲಿ ಎಷ್ಟು ವಿಧಗಳಿದೆ ಎರಡು ಭಾಗಗಳಿದೆ ಮಕ್ಕಳೇ ಮೊದಲನೇದು ವೈಯಕ್ತಿಕ ನಿರ್ಧಾರ ಎರಡು ಗುಂಪು ನಿರ್ಧಾರ ಏನು ಇವೆರಡಕ್ಕೂ ವ್ಯತ್ಯಾಸ ಅದರ ಹೆಸರುಗಳೇಗಳ ಅರ್ಥವನ್ನ ಹೇಳುತ್ತೆ ಗಮನಿಸೋಣ ಮಕ್ಕಳೇ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನ ವೈಯಕ್ತಿಕ ನಿರ್ಧಾರ ಅಂತಿವೆ ಒಬ್ಬನೇ ವ್ಯಕ್ತಿ ನಿರ್ಧಾರ ತೆಗೆದುಕೊಳ್ತಾನೆ ಹಾಗಾದ್ರೆ ಗುಂಪು ಅಂದರೆ ನಿಮ್ಗಾಗಲೇ ಈಗ ಅರ್ಥ ಆಯಿತು ನಿಮ್ಮ ಉತ್ತರ ಸರಿ ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರಗಳನ್ನ ಗುಂಪು ನಿರ್ಧಾರ ಅಂತ ಹೇಳಿ ಕರಿತೇವೆ ಹಾಗಾದರೆ ಈ ವೈಯಕ್ತಿಕ ನಿರ್ಧಾರಗಳು ಎಲ್ಲೆಲ್ಲಿ ತೆಗೆದುಕೊಳ್ತಾ ಇರ್ತಾರೆ ಏಕ ಒಡೆತನ ರೂಪವಾದ ಸಣ್ಣ ಪ್ರಮಾಣದ ವ್ಯವಹಾರ ಸಂಘಟನೆಗಳು ನೀವು ಗಮನಿಸ್ತಾ ಇರ್ತೀರಿ ನಿಮ್ಮ ಮನೆಗಳ ಹತ್ರ ಸಣ್ಣ ಸಣ್ಣ ಅಂಗಡಿಗಳಿರುತ್ತೆ ಒಬ್ಬ ವ್ಯಾಪಾರಿಯೇ ನಡೆಸ್ತಾ ಇರ್ತಾನೆ ಅದನ್ನು ಅಲ್ಲಿ ನಿರ್ಧಾರ ಒಬ್ಬನೇ ವ್ಯಕ್ತಿ ತೆಗೆದುಕೊಳ್ತಾನೆ ಪಾಲುದಾರಿಕೆ ಸಂಸ್ಥೆಗಳು ಕೂಡು ಬಂಡವಾಳ ಸಂಸ್ಥೆಗಳು ಸಹಕಾರ ಸಂಘಗಳು ಈಗ ನಾನು ಹೇಳಿದ್ದೆ ಯಾರು ಯಾರೂ ಕೂಡ ಒಬ್ರು ಇರೋದಿಲ್ಲ ಅಲ್ಲಿ ಹಲವಾರು ಜನರು ಸೇರಿ ಆ ಸಂಸ್ಥೆಯನ್ನು ನಡೆಸ್ತಾ ಇರ್ತಾರೆ ನಿರ್ಧಾರವನ್ನು ಒಬ್ಬರು ಮಾಡೋದಕ್ಕಾಗುತ್ತಾ ಅವರೆಲ್ಲರೂ ಸೇರಿ ಮಾಡ್ತಾರೆ ಅದಕ್ಕೆ ಅದನ್ನು ನಾವು ಗುಂಪು ನಿರ್ಧಾರ ಅಂತ ಹೇಳಿ ಕರಿತೇವೆ ಚಿತ್ರವನ್ನು ನೋಡ್ತಿದ್ದೀರಿ ಏಕ ವ್ಯಕ್ತಿ ನಿರ್ಧಾರ ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳು ಸೇರಿ ಪಾಲುದಾರರೆಲ್ಲ ಸೇರಿ ಗುಂಪು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ಪಾಯಿಂಟ್ಸ್ ಎಲ್ಲ ಬರ್ಕೊಂಡ್ರ ಮಕ್ಕಳೇ ಎಸ್ ಈಗ ಮುಂದ್ಕೋಣ ನಿರ್ಧಾರ ತೆಗೆದುಕೋಬೇಕಾದ್ರೆ ಕೆಲವು ಮೂಲ ತತ್ವಗಳನ್ನು ನಾವು ಅನುಸರಿಸಬೇಕು ಇದು ಬಹಳ ಮುಖ್ಯ ಮಕ್ಕಳೇ ನಮ್ಮ ಜೀವನದಲ್ಲೂ ಕೂಡ ಇವುಗಳನ್ನು ಈ ತತ್ವಗಳನ್ನು ಅಳವಡಿಸ್ಕೊಂಡ್ಬಿಟ್ರೆ ನಾವು ನಿರ್ಧಾರ ಮಾಡ್ಕೊಳ್ಳೋದು ತುಂಬ ಆಗುತ್ತೆ ಗಮನಿಸೋಣ ಈಗ ಗುರಿಗಳನ್ನು ಸ್ಥಿರಪಡಿಸುವುದು ಮೊದಲು ನೀವು ನಿರ್ಧಾರ ಮಾಡಬೇಕಾದ್ರೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋ ಗುರಿ ಸಿದ್ಧವಾಗಬೇಕು ನೋಡಿ ಗುರಿ ಒಂದೇ ಚಿತ್ತದಲ್ಲಿ ಒಂದೇ ನಿರ್ಧಾರ ಆಗಿರಬೇಕು ಎರಡನೇದು ಗುರಿಗಳ ನಿರ್ದಿಷ್ಟತೆ ಆ ಗುರಿಯನ್ನು ನಾನು ತಲುಪುವುದು ಹೇಗೆ ಅನ್ನೋದನ್ನು ನಾನು ನಿರ್ಧರಿಸಬೇಕಾಗತ್ತೆ ನೋಡಿ ಎಸ್ ಮೂರನೇದು ಪರ್ಯಾಯ ನಿರ್ಧಾರಗಳನ್ನು ಹುಡುಕುವುದು ನಾನು ಅಂದುಕೊಂಡಂತಹ ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಆಗಲಿಲ್ಲಪ್ಪ ಹಾಗಾದರೆ ಇರುವಂತಹ ಬೇರೆ ಅವಕಾಶಗಳನ್ನು ಆಯ್ಕೆಗಳನ್ನು ನಾನು ಹುಡುಕೋಬೇಕಾಗತ್ತೆ ನೋಡಿ ಪ್ರಾಬ್ಲಮ್ ಸಲ್ಯೂಷನ್ ಮಕ್ಕಳೇ ನಿಮಗೆ ಗೊತ್ತಿರಲಿ ಸಮಸ್ಯೆಗಳ ಜೊತೆಯಲ್ಲೇ ಪರಿಹಾರವೂ ಇರುತ್ತೆ ಯಾವಾಗಲೂ ಒಂದು ಪ್ರಸಿದ್ಧವಾದ ಒಂದು ವಾಕ್ಯ ಹೇಳ್ತಿರ್ತಾರೆ ಜಗತ್ತಿನಲ್ಲಿ ಬೀಗವನ್ನು ಮಾತ್ರ ನಾವು ಉತ್ಪಾದನೆ ಮಾಡೋದಿಲ್ಲ ಅರ್ಥ ಆಗ್ತಿದೆ ಅಲ್ವಾ ಬೀಗದ ಜೊತೆ ಬೀಗದ ಕೈ ಕೂಡ ಉತ್ಪಾದನೆ ಆಗತ್ತೆ ಅಂದರೆ ಅರ್ಥ ಸಮಸ್ಯೆಯ ಜೊತೆ ಪರಿಹಾರವೂ ಇರುತ್ತೆ ಆದರೆ ನಮ್ಮ ಕೆಲಸ ಏನು ಅಂದರೆ ಸೂಕ್ತವಾದ ಪರಿಹಾರವನ್ನು ಹುಡುಕುವುದೇ ನಮ್ಮ ಜಾಣ್ಮೆಯಾಗಿರಬೇಕು ಹಾಗಾದರೆ ಪಾಲಿಸಬೇಕಾದ ಮೂಲ ತತ್ವಗಳಲ್ಲಿ ಯೋಜನೆಗಳನ್ನು ಪಕ್ವಗೊಳಿಸುವುದು ಹಾಗಾದರೆ ನನ್ನ ಗುರಿಯನ್ನು ತಲುಪಬೇಕಪ್ಪ ಹೇಗೆ ತಲುಪಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡಿಕೊಂಡು ಅದರ ದಾರಿಯಲ್ಲಿ ನಾನು ಕಾರ್ಯೋನ್ಮುಖನಾಗಿರಬೇಕು ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳಾಗಿರಬೇಕು ಸುಮ್ಮನೆ ಯಾವುದೋ ಒಂದು ನಿರ್ಧಾರ ತಗೊಂಡು ಒಂದು ದಿಕ್ಕಿನಲ್ಲಿ ಸಾಗೋದಲ್ಲ ನಾನು ಈ ನಿರ್ಧಾರ ತೆಗೆದುಕೊಂಡಾಗ ಆ ಗುರಿಯನ್ನು ತಲುಪೋದಕ್ಕೆ ಏನೆಲ್ಲ ಸಾಧ್ಯತೆಗಳಿವೆ ಅಡಚಣೆಗಳು ಏನೆಲ್ಲ ಬರಬಹುದು ಅವುಗಳನ್ನು ಪರಿಹಾರವನ್ನು ನಾನು ಹೇಗೆ ಮಾಡ್ಕೋಬೇಕು ಅಂಥೇಳಿ ಮುಂದಾಲೋಚನೆಯಲ್ಲೇ ನಾನು ಸಿದ್ಧನಾಗಿರಬೇಕು ಅದನ್ನೇ ನಾವು ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು ಅಂಥೇಳಿ ಹೇಳ್ತೇವೆ ಆಗ ನಮ್ಮ ಗುರಿ ಮುಟ್ಟೋದಕ್ಕೆ ಸುಲಭ ಆಗುತ್ತೆ ಜೊತೆಯಲ್ಲಿ ವಸ್ತು ಸ್ಥಿತಿಯನ್ನು ಅರಿಯಬೇಕು ಯಾವುದೋ ಒಂದು ನಿರ್ಧಾರವನ್ನು ಮಾಡಿಕೊಂಡು ಸಾಗ್ತಾ ಇರ್ತೇವೆ ಮಧ್ಯದಲ್ಲಿ ಕೆಲವೊಂದು ಸಾರಿ ನಮ್ಮ ನಿರ್ಧಾರವನ್ನು ಬದಲಿಸಿಕೊಳ್ಳಬೇಕಾದ ಸಂದರ್ಭವೂ ಬರಬಹುದು ಅಂಥ ಸಂದರ್ಭವನ್ನೇ ನಾವು ವಸ್ತು ಸ್ಥಿತಿ ಅರಿಯುವುದು ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಿರ್ಧಾರವನ್ನು ನಮ್ಮ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳೋದಕ್ಕೂ ನಾವು ಸಿದ್ಧರಾಗಿದ್ದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ ಆ ಮಕ್ಕಳೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಹೇಳದೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಆ ಹುಡುಕುವ ಜವಾಬ್ದಾರಿ ನಮ್ಮದಾಗಿರಬೇಕು ಆ ಮಕ್ಕಳೇ ಮೌಲ್ಯೀಕರಿಸಬೇಕು ಈಗ ನಾವು ನಿರ್ಧಾರವನ್ನು ತೆಗೆದುಕೊಂಡ್ಮೇಲೆ ನಾನು ಮಾಡಿದಂತಹ ನಿರ್ಧಾರ ಸರಿಯೇ ತಪ್ಪೇ ಉತ್ತಮವಾದದ್ದೇ ಅತ್ಯುತ್ತಮವಾದದ್ದೇ ಅನ್ನೋದನ್ನು ನಾನು ಅವಲೋಕಿಸಿದಾಗ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಾನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳೇ ಗಮನಿಸೋದ್ರಲ್ಲ ಮೂಲ ತತ್ವಗಳು ಆ ಮಕ್ಕಳೇ ಇದುವರೆಗೂ ನಾವು ವ್ಯವಹಾರ ನಿರ್ವಹಣೆಯಲ್ಲಿ ಈ ಕೆಳಗಿನ ಅಂಶಗಳನ್ನು ಗಮನಿಸಿದ್ವಿ ವ್ಯವಹಾರ ನಿರ್ವಹಣೆಯ ಅರ್ಥ ವ್ಯವಹಾರ ನಿರ್ವಹಣೆಯ ತತ್ವಗಳು ವ್ಯವಹಾರ ನಿರ್ವಹಣೆಯ ಕಾರ್ಯಕ್ಷೇತ್ರಗಳು ಮತ್ತು ವ್ಯಾಪ್ತಿ ನಿರ್ಧಾರ ಕೌಶಲ್ಯ ಮತ್ತು ಅದರ ಪ್ರಕ್ರಿಯೆಗಳನ್ನು ನೋಡಿದ್ವಿ ಈಗ ಪುನರ್ಮನದ ಪ್ರಶ್ನೋತ್ತರಗಳನ್ನು ಗಮನಿಸೋಣವಾ ನಿರ್ವಹಣೆ ಎಂದರೇನು ಏನಿದ್ರ ಅರ್ಥ ಎಸ್ ಉತ್ತರ ಸರಿ ನಿರ್ವಹಣೆ ಅಂದರೆ ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆ ನಿರ್ಧಾರ ಕೈಗೊಳ್ಳುವುದು ಎಂದರೇನು ಏನು ಮಕ್ಕಳೇ ನಿರ್ಧಾರ ಅಂದರೆ ನಿಮ್ಮ ಹತ್ರ ಸರಿ ಅನೇಕ ಚಟುವಟಿಕೆಗಳಲ್ಲಿ ಒಂದು ಅತ್ಯುತ್ತಮ ಚಟುವಟಿಕೆಯನ್ನು ಆರಿಸಿಕೊಳ್ಳುವುದೇ ನಿರ್ಧಾರ ನಿಮಗೆ ಮನೆಗೆಲಸವಾಗಿ ಕೆಲವು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಮಾಡ್ತಿರಲ್ವಾ ಹೆನ್ರಿ ಫಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳಾವುವು ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳಾವುವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳಾವುವು ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ಯಾರಿವರು ಇವರು ಎಂ ವಿಶ್ವೇಶ್ವರಯ್ಯ ಕರ್ನಾಟಕ ಕಂಡ ಅದ್ಭುತ ವ್ಯಕ್ತಿತ್ವ ಸೊ ಮುಂದೊಂದು ದಿನ ಇಂತಹ ಒಬ್ಬ ಅದ್ಭುತ ವ್ಯಕ್ತಿಗಳು ನೀವು ಕೂಡ ಕರ್ನಾಟಕದಲ್ಲಿ ಸೃಷ್ಟಿಯಾಗ್ತೀರೆ ಸೊ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು